ಏನೋ ಅಸಹ್ಯದವನೇ, ನೀನು ಹೊಟ್ಟೆಗ ಮಣ್ಣು ತಿಂತೀಯ, ಅನ್ನ ತಿಂತೀಯ, ನಿಮ್ಮ ಅಪ್ಪನಿಗೆ ಸಾಲ ಇದೀನ, ಯಾಕಂಗ್ ಫೋನ್ ಮಾಡ್ತಾ ಇದೀಯಾ? ಅಹೋರಾತ್ರ ಅವರೇ, ಅಹೋರಾತ್ರ ಅವರೇ, ಬೇಜಾರು ಮಾಡ್ಕೋಬೇಡಿ. ಹೋಗಲ್ಲೇ ಅಸಹ್ಯದವನೇ. ಏನ್ ನಿಮ್ಮ ಅಪ್ಪ ಕೊಡಿಸಿದಾನೆ ಫೋನು ಅಂತ ಫೋನ್ ಮೇಲೆ ಫೋನ್ ಮಾಡ್ತೀಯ ಕತ್ತೆ? ರಾತ್ರಿ ಆಗಲ್ಲ ನಿನಗೆ? ನನಗೆ ಬೇರೆ ಕೆಲಸ ಇರಲ್ವಾ? ದೇಶಭಕ್ತಿ ಕೆಲಸ ಮಾಡಕ್ಕೂ ಬಿಡಲ್ವಲ್ಲ ಗುರುದಕ್ಷಿಣೆ. ನೀವೇನ್ ಬೇಕ, ಏನ್ ಏನಾದ್ರೂ ಬೈರಿ, ನಾನು ಮನಸ್ಪೂರ್ವಕವಾಗಿ ನಾನು ಸ್ವೀಕರಿಸ್ತೀನಿ. ಹೇಯ್, ನಿನಗಿಂತ ಪ್ರಾಣಿಗಳ ಮೇಲೂ ಅರ್ಥ ಮಾಡ್ಕೊಳತ್ತೆ. ಖಂಡಿತ ಖಂಡಿತ. ಅವ್ರ ಹತ್ರ ಅವ್ರೆ, ನಂದು ಒಂದು ಫಾರ್ಮ್ ಹೌಸ್ ಇದೆ. ಅದರಲ್ಲಿ ಏನಾದ್ರೂ ಬಿದ್ದು ಆಚೆ ಬರದಂಗೆ, ಮೊಬೈಲ್ ಯಾರಿಗೂ ಮಾಡದಂಗೆ ಅಲ್ಲೇ ಬದುಕೋ ಹೋಗು. ಇಲ್ಲ, ಅವ್ರ ಹತ್ರ ನಾನು ಯಾರಿಗೂ ಫೋನ್ ಮಾಡಲ್ಲ. ಅವ್ರ ಹತ್ರ ಅವ್ರೆ, ಬೇಕಾದ್ರೆ ನಾನು ಬೆಳಗ್ಗೆಯಿಂದ ಫೋನ್ ಮಾಡಿರೋ ಕಾಲ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಸೆಂಡ್ ಮಾಡ್ತೀನಿ. ನಾನು ನೀ ಪಾಪಿಷ್ಟನ್ ಯಾಕೋ ಮಾಡಿದೆ, ನನ್ ಪ್ರಾಣ ಯಾಕೋ ತಿಂತಾ ಇದೀಯಾ? ಅವ್ರ ಹತ್ರ ಅವ್ರೆ, ನೀವು ನಾನು ನಿಮ್ಗೆ ರಾತ್ರಿ ಮೆಸೇಜ್ ಮಾಡಿದ್ದೆ. ನನ್ನ ಮೊದಲ ಗುರು ಬಂದು ನಮ್ಮ ತಂದೆ ತಾಯಿ, ಎರಡನೇವ್ರು ಬಂದು ನನ್ನ ಗುರು, ನನಗೆ ವಿದ್ಯೆ ಕಲಿಸಂತ ಗುರು, ನನ್ನ ಜೀವನ ಪಾಠ ಹೇಳ್ಕೊಟ್ಟವರು ನೀವು, ಮೂರನೇವ್ರು. ಇದರಲ್ಲಿ ನನಗೆ ಒಂದು ಹೆಮ್ಮೆ ಇದೆ, ಯಾಕಂದ್ರೆ ನೀವು ಹೋರಾಡ್ತಿರೋ ಹೆಣ್ಣು ಹೆಣ್ಣು ಮಕ್ಕಳ ಹೋರಾಟ ಐತೆಲ್ಲ, ನನಗೆ ಮನಸ್ಪೂರ್ವಕವಾಗಿ ಇಷ್ಟ ಆಗ್ಬಿಟ್ಟಿದೆ ಅವ್ರ ಹತ್ರ ಅವ್ರೆ. ನಾನು ಹೇಳಲ್ವಾ, ನಾನು ನಿಜವಾಗ್ಲು ನಾನು ಒಂದು ಹೆಣ್ಣನ್ನ ನನ್ನ ನಾನು ಪೂಜಿಸ ದೇವ್ರಿಗಿಂತ ನಾನು ಜಾಸ್ತಿ ಇಷ್ಟಪಡ್ತೀನಿ ಅವ್ರ ಹತ್ರ ಅವ್ರೆ. ನಿಮ್ಮ ಜೊತೆ ನಾನು ಮಾತಾಡ್ಬೇಕಂತ ಎಷ್ಟೋ ವರ್ಷಗಳ ಕಾಲ ನಾನು ಕಾಯ್ದು ಬಿಟ್ಟಿದ್ದೀನಿ. ಹಲೋ, ಹೇಳು. ಅವ್ರ ಹತ್ರ ಚೆನ್ನಾಗಿದ್ದೀರ ಅವ್ರ ಹತ್ರ ಅವ್ರೆ? ಹಲೋ, ಅವ್ರ ಹತ್ರ ಅವ್ರೆ, ನಾನು ತಿರುಗ್ದಿರೋ ರಾಜ್ಯ ಇಲ್ಲ, ರಾಜ್ಯದಲ್ಲಿ ನಾನು ಓಡಾಡ್ದಿರೋ ತಾಲೂಕು ಇಲ್ಲ, ಹೋಬಳಿ ಇಲ್ಲ. ಅವ್ರ ಹತ್ರ ಅವ್ರೆ, ಏನ್ ಕೆಲಸ ಮಾಡ್ತೀಯ? ಅವ್ರ ಹತ್ರ ಅವ್ರೆ, ನಾನು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕಾಂಟ್ರಾಕ್ಟ್ ತಗೋತಾರಲ್ಲ, ಅವ್ರ ಹತ್ರ ಅವ್ರೆ, ಈ ರೋಡ್ ಸರ್ವೆ ಕಾಂಟ್ರಾಕ್ಟ್. 6 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಹತ್ರ ಅವ್ರೆ. ಎಷ್ಟು ಮರ ಕೊಂದಿದೀಯ? ಅವ್ರ ಹತ್ರ ಅವ್ರೆ, ನಾನು ಮರ ಬೆಳೆಸಿದೀನಿ ಹೊರತು ಮರ ಅಂತೂ ಕೊಂದಿಲ್ಲ. ಏ, ಗೌರ್ಮೆಂಟ್ ಅವರು ರೋಡ್ ಸೈಡ್ ಇರೋ ಮರನ ಕಡಿಯೋಕೆ ಹೇಳ್ತಾರೆ, ಏನ್ ಮಾಡ್ದೆ? ಇಲ್ಲ ಅವ್ರ ಹತ್ರ ಅವ್ರೆ, ನಾನು ಕಡಿಯೋ ಕೆಲಸ ನಾನು ಮಾಡಲ್ಲ ಅವ್ರ ಹತ್ರ ಅವ್ರೆ. ಬೇರೆಯವ್ರಿಗೆ ಬಿಟ್ಕೊಡ್ತೀಯಲ್ಲ? ಇಲ್ಲ ಅವ್ರ ಹತ್ರ, ನನ್ನ ಕೆಲಸ ಬಂದು ಈ ರೋಡ್ ಅಲ್ಲಿ ಎಷ್ಟು ಟ್ರೀಸ್ ಇದೆ, ಎಷ್ಟು ಸ್ಕೂಲ್ಗಳಿದೆ, ಎಷ್ಟು ಕಲ್ವರ್ಟ್ಸ್ ಇದೆ, ಎಷ್ಟು ಬ್ರಿಡ್ಜಸ್ ಇದೆ, ಎಲ್ಲ ಕೌಂಟಿಂಗ್ ನನ್ನ ಕೆಲಸ. ಅಲ್ವೋ, ನೀನ್ ರೋಡ್ ಕೆಲಸನೇ ಆಗೋದಾದ್ರೆ ಮರ ಕೆಲಸ ನೀನಲ್ದೆ ಇನ್ಯಾರು ಮಾಡ್ತಾರೆ ಮರ ಕಡಿಯೋದು? ಅಲ್ಲ ಅವ್ರ ಹತ್ರ ಅವ್ರೆ, ಒಂದು ರೋಡ್ ಸೈಡ್ ಇಷ್ಟು ಮರ ಇದೆ, ಇಷ್ಟು ಕೌಂಟಿಂಗ್ ನಾನು ಕೊಡ್ತೀನಿ ಗೌರ್ಮೆಂಟ್ಗೆ. ಅಷ್ಟು ಬಿಟ್ಟು ಅದಾದ್ಮೇಲೆ ನನ್ನ ಕೆಲಸ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಅವ್ರ ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅದ್ರ ಮರಗಳನ್ನ ಬಗ್ಗೆ ಕಡಿತಾರಲ್ಲ ಮತ್ತೆ ರೋಡ್ ವೈಂಡಿಂಗ್? ಇಲ್ಲ ಅವ್ರ ಹತ್ರ ಅವ್ರೆ, ನಾನು ಫಾರೆಸ್ಟ್ ಅಲ್ಲಿ 3 ಎಕರೆ ಜಮೀನ್ ಮಾಡಿದೀವಿ ನಾನು ನಮ್ಮ ತಂದೆ ನೋಡು, ಕಷ್ಟಪಟ್ಟು. ನಾನು ಕೇಳಿದ್ದು ಕುತ್ರ ಕೊಡು. ಹೇಳಿರೋ ಹತ್ರ ರೋಡ್ ಸೈಡ್ ಅಲ್ಲಿ ಇರೋ ಮರನ ಕಡಿತಾರ ಇಲ್ವಾ ಅವರು? ಖಂಡಿತ ಅವ್ರ ಹತ್ರ ಅವ್ರೆ, ಖಂಡಿತ ಮತ್ತೆ ಖಂಡಿತ ಖಂಡಿತ. ನಿನಗೆ ಇನ್ನೊಂದು, ನಿನ್ ಮನ್ಸು ಪವಿತ್ರವಾಗಿರೋದ್ರಿಂದ ಒಂದು ಮನವಿ ಮಾಡ್ತಾ ಇದ್ದೀನಿ ಅವ್ರ ಹತ್ರ. ನಿನ್ನ ಹತ್ರ ಖಂಡಿತ ಸಾಲ ಇಟ್ಟಿದೆ ನಿನಗೆ ಅವ್ರ ಹತ್ರ ಅವ್ರೆ, ಇಲ್ಲಿವರೆಗೂ ನನ್ನ ಸಾಲ 1 ರೂಪಾಯಿ ಇಲ್ಲ ಅವ್ರ ಹತ್ರ. ಇಲ್ವಾ, ಅದಕ್ಕೆ ಒಂದು ಹೆಲ್ಪ್ ಮಾಡು. ಹೇಳಿದ ಅವ್ರ ಹತ್ರ, ನೀನು ಒಂದು ಮಿಷನ್ ತರಿಸು ವಿದೇಶದಿಂದ, ಈ ಮರನ ಶಿಫ್ಟ್ ಮಾಡೋ ಮಿಷನ್. ಅವ್ರ ಹತ್ರ ಅವ್ರೆ, ಅದು ಇದು ಮರ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅವ್ರ ಹತ್ರ ಅವ್ರೆ. ಹಲೋ, ಆ ಮರ ಶಿಫ್ಟ್ ಮಾಡೋ ಮಿಷಿನ್ ಬಂದು ನಮ್ಮ ಕಂಪ್ನಿಯಿಂದ ಆಲ್ರೆಡಿ ಇದಕ್ ಬಂದಿದೆ, ವೋಲ್ವೊ ಕಂಪ್ನಿ ಅನ್ಬಿಟ್ಟು ವೆಹಿಕಲ್ ಅದು ಗೊತ್ತು, ಅದು ತರಿಸ್ಬಿಟ್ಟು ನೀನು ಸರ್ಕಾರದಿಂದ ಕಾಂಟ್ರಾಕ್ಟ್ ತಗೋ, ಈ ಮರಗಳನ್ನ ನಾನು ಶಿಫ್ಟ್ ಮಾಡ್ತೀನಿ ಕೊಲ್ಲಲ್ಲ ಅಂತ. ಇಲ್ಲ ಅವ್ರ ಹತ್ರ ಅದು ಆಲ್ರೆಡಿ ನಾನು ಪ್ರಯತ್ನ ಪಟ್ಟಿದ್ದೀನಿ ಅವ್ರ ಹತ್ರ ಅವ್ರೆ, ಅದಕ್ಕೆ ಪರ್ಮಿಷನ್ ಅವ್ರು ಕೊಟ್ಟಿಲ್ಲ. ಆಲ್ರೆಡಿ ಒಂದು ಮಿಷಿನ್ ಬಂದಿದೆ. ಇಲ್ಲ, ಕೊಡ್ಬೇಕು ಅಂದ್ರೆ ನೀನು ಸಂಪೂರ್ಣ ಪ್ರಯತ್ನ ಪಟ್ಟು ಮಾನವೀಯತೆ ದೃಷ್ಟಿಯಿಂದ ಎಲ್ಲಾರ ಕೈಲೂ ಸಿಗ್ನೇಚರ್ ಹಾಕ್ಸಿ ಇದೊಂದು ಕೆಲಸ ಮಾಡು, ನಿನಗೆ ದೇಶಭಕ್ತಿನೂ ಆಗುತ್ತೆ, ನಿನ್ನ ಉದ್ಯಮಾನ ನಡೆಯುತ್ತೆ. ಇಲ್ಲ ಅವ್ರ ಹತ್ರ ಅವ್ರೆ, ಅದನ್ನ ನಾನು ಪ್ರಯತ್ನ ಪಟ್ಟು ಅದ್ ನನ್ನ ಕೈಲಿ ಆಗಿಲ್ಲ ಅಂತ ಹೇಳ್ಬಿಟ್ಟೆ. ನನ್ನ 3.5 ಎಕರೆ ಜಮೀನಲ್ಲಿ 7 ಲಕ್ಷ ರೂಪಾಯಿ ಖರ್ಚು ಮಾಡಿ ತೆಂಗು
ಮತ್ತೆ ಮಾವು ಅವೆಲ್ಲ ನನ್ಗೆ ಹೇಳ್ಬೇಡವಾ. ಏ ಮುದುಕರ್ಕೊಂದು ಮಕ್ಕಳನ್ನ ಪಡೆದ್ವಿ ಅಂದಂಗ ಆಗುತ್ತೋ ಅದು ಅಸಹ್ಯ. ಅದೆಲ್ಲ ನನ್ಗೆ ಹೇಳ್ಬೇಡವಾ ಲೆಕ್ಕಾಚಾರ. ಈ ಮರಗಳು ಇಷ್ಟು 300-400 ವರ್ಷದ ಮರಗಳನ್ನ ಶಿಫ್ಟ್ ಮಾಡಿಸೋದಕ್ಕೆ ಏನಾದ್ರೂ ಮಾಡೋ ಇಲ್ಲ ಅವ್ರ ಹತ್ರ ನಾನು ಇನ್ನೊಂದು ಅವ್ರ ಹತ್ರ ಇನ್ನೊಂದು ನಾನು ನಾನು ಹೇಳ್ಕೋಬೇಕಂತ ನಿಮ್ಮ ಹತ್ರ ಹೇಳ್ತಾ ಇಲ್ಲ. ನಾನು ರೋಡ್ ಸರ್ವೆ ಮಾಡ್ಬೇಕಾದ್ರೆ ಅವ್ರ ಹತ್ರ ಅವ್ರೆ ನಿನ್ನೆ ಮಧ್ಯಾಹ್ನ ಅಷ್ಟೇ ನಿಮ್ಗೆ ಮೆಸೇಜ್ ಮಾಡ್ಬೇಕಾ ಬೇಡವಾ ಅನ್ಬಿಟ್ಟು ಮಧ್ಯಾಹ್ನ ಮರಕ್ಕೆ ಆ ಲೇಬಲ್ ಹಾಕ್ತಾರಲ್ಲ ಅವ್ರ ಹತ್ರ ಅವ್ರೆ ಇದಾಗ ಅದನ್ನ ಕಿತ್ತಾಕ್ಬಿಟ್ಟು ನನ್ನ ಫೋಟೋ ಕಳ್ಸ ಇಲ್ಲ ಫೋಟೋ ಕಳ್ಸಿದ್ರೆ ಇದು ಏನೋ ಒಂಥರ ತೋರಿಸ್ಕೊಳ್ಳೋ ತರ ಆಗುತ್ತೆ ಅನ್ಬಿಟ್ಟು ನನ್ನ ಕೈಯಾರ ಕಿತ್ತಾಕ್ಬಿಟ್ಟು ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ತಡ್ಕೊಂಡಿದ್ದೆ. ಇಲ್ಲ ಅದು ತೋರ್ಸ್ಕೊಳ್ಳೋದಲ್ಲ, ಅದು ಇನ್ನೊಬ್ಬರಿಗೂ ಮಾಡೋದಕ್ಕೆ ಪ್ರೇರಣೆ ಆಗತ್ತೆ. ಮಾಡ್ ಬಂಗಾರು, ನೀನು ನಿನ್ನ ಹತ್ರ ನೋವು ಕೊಟ್ಟೆ, ನಿನ್ನಂತ ಒಳ್ಳೆ ಹುಡುಗನಿಗೆ ನೋವು ಕೊಟ್ಟೆ, ಬೈದು ಇಲ್ಲ ಕ್ಷಮಿಸ್ಬಿಡು. ಇಲ್ಲ ಅವ್ರ ಹತ್ರ ಅವ್ರೆ ಅದು ನನ್ನ ಹೇಳಲ್ವಾ ನನ್ನ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ಯಾಕೆಂದ್ರೆ ಅವ್ರ ಹತ್ರ ಇನ್ನೊಂದು ಬೇಜಾರು ಮಾಡ್ಕೊಡಿ ಚಿಕ್ಕ ಒಂದೊಂದು ಮಾತು ಹೇಳ್ತಾ ಇದ್ದೀನಿ. ಬೈದು ಬುದ್ಧಿ ಹೇಳ್ತಾರಲ್ಲ ಅವ್ರನ್ನ ಯಾವತ್ತು ಜೀವನದಲ್ಲಿ ನಾವು ನೆನ್ಕೋಬೇಕು. ನಗ್ನಗ್ತಾ ಹೇಳ್ತಾರಲ್ಲ ಅವ್ರ ಮಾತು ನಾವು ಯಾವತ್ತು ಕೇಳಬಾರದು ಅವ್ರ ಹತ್ರ. ಬಿಡು, ಆದ್ರೂ ನಿನ್ ಮನ್ಸಲ್ಲಿ ತುಂಬಾ ಫೋನ್ ಕಾಲ್ಸ್ ಬೈದ್ ಬಿಟ್ಟೆ ನಿನ್ಗೆ. ಇಲ್ಲ ಅವ್ರ ಹತ್ರ ಒಳ್ಳೆ ಹುಡುಗ ಇಲ್ಲ ಇದೆಯಪ್ಪ. ಇಲ್ಲ ಇಲ್ಲ ಅವ್ರ ಹತ್ರ ನಾನು ಖಂಡಿತ ಹೇಳ್ತಾ ಇಲ್ವಾ ನನ್ನ ಪುಣ್ಯ ಎಷ್ಟೋ ನಾನು ಏನೋ ನನಗೆ ಗೊತ್ತಿಲ್ಲ ಅವ್ರ ಹತ್ರ ಅವ್ರೆ. ನನ್ನ ಪೂರ್ವ ಜನ್ಮದ ಪುಣ್ಯ ನಮ್ಮ ತಂದೆ ಮಾಡಿರೋ ಪುಣ್ಯ ನನಗೆ ಗೊತ್ತಿಲ್ಲ ಅವ್ರ ಹತ್ರ ಅವ್ರೆ. ನಾನು ಈಗಲೂ ಖುಷಿ ಆಗ್ತದೆ ಯಾಕೆಂದ್ರೆ ಅವ್ರ ಹತ್ರ ಅವ್ರೆ ನಮ್ಮ ಮನೆ ಪಕ್ಕ ವೆಟರ್ನರಿ ಹಾಸ್ಪಿಟಲ್ ಇದೆ ಅವ್ರ ಹತ್ರ ಅವ್ರೆ. ಇಲ್ಲ ಬಿಡು, ನೀನೇನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ. ನೀನು ನಿನ್ನ ಸಂವೇದನೆಗಳೆಲ್ಲ ಅರ್ಥ ಆಯ್ತು. ನಿನ್ನಂತವ್ರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮ ಅದೃಷ್ಟ. ನೀನ್ ಸಾಲ್ವಿಲ್ಲದೆ ಬದುಕು, ದೇಶ ಸೇವೆ ಮಾಡು, ದೇವರಿಗೆ ನೀನ್ ಇಷ್ಟ ಆಗ್ಬಿಡ್ತೀಯ. ದೇಶ, ದೇಹ, ದೇವ ಈ ಮೂರನ್ನ ನೀನ್ ಕರೆಕ್ಟ್ ಆಗಿ ಪಾಲಿಸ್ತಾ ಇದೀಯ. ನೀನೇನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ ನಿನ್ ಬಗ್ಗೆ. ನೀನು ಇದೊಂದು ಸರ್ಕಾರಕ್ಕೆ ಪ್ರೆಷರ್ ತಂದು, ನೀನು ಮರ ಶಿಫ್ಟಿಂಗ್ ಬಗ್ಗೆ ನೀನು ಒಳ್ಳೆ ಉದ್ಯಮಿಗಳನ್ನ ಹಿಡಿದು, ಒಳ್ಳೆ ಈ ಅಪ್ಲಿಕೇಶನ್ ಹಾಕೋರ್ನ ಹಿಡಿದು, ಅವ್ರದ್ದು ಹಿರಿಯರು ಪತ್ರಕರ್ತರು ಮತ್ತೆ ಹಿರಿಯರು ಒಳ್ಳೆ ರಿಟೈರ್ಡ್ ಆಫೀಸರ್ಸು ಅವ್ರನ್ನ ಹಿಡಿದು ಒಳ್ಳೆ ಪತ್ರದ ವ್ಯವಹಾರ ಮಾಡಿ ಸರ್ಕಾರದೊಂದಿಗೆ ಈ ಮರಗಳನ್ನ, ಹಳೆ ಮರಗಳನ್ನ ಉಳಿಸ್ಬೇಕು. ಅದಕ್ಕೆ ನಾನು ಮಿಷನರಿ ತರ್ತೀನಿ, ನನಗೆ ಕಾಂಟ್ರಾಕ್ಟ್ ಕೊಡಿ ಅಂತ ಹೇಳಿ ನೀನು ಆ ಮರಗಳು, ಸಾವಿರಾರು ಮರಗಳು ಉಳಿಸಿದೀಯಾ, ನಮ್ಮ ದೇಶ, ನಮ್ಮ ಕರ್ನಾಟಕ ಭೂತಾನ್ ಆಗ್ಬಿಡುತ್ತೋ. ಯಾವುದು ಅವ್ರ ಹತ್ರ ಅವ್ರೆ ನಿಜವಾಗ ಕಣ್ಣಲ್ಲಿ ನೀರು ಬರುತ್ತಾ ಅವ್ರ ಹತ್ರ ಅವ್ರೆ. ಈ ದೇಶದ ಹೆಣ್ಣು ಹೊನ್ನು ಮಣ್ಣು ಆ ಮೂರು ಇವೆಲ್ಲ ವಿಚಾರ ನಾವು ಮಾಡ್ಕೋತೀವೋ? ನಾವು ಮಾಡ್ತೀವಿ, ಬೈಸ್ಕೋತೀವಿ, ನಾವು ಅನುಭವಿಸ್ಕೋತೀವಿ. ನೀವೆಲ್ಲ ದೂರದಿಂದ ನೋಡಿ, ನೀವು ಈ ರೀತಿ ಆಶೀರ್ವಾದ ಮಾಡಿ ಸಾಕು. ಓಕೆ, ಖಂಡಿತ ಅವ್ರ ಧನ್ಯವಾದಗಳು.